You talk about devotion being the sweetest way to live. You also talk about how nature doesn't reveal itself easily. What is this, nature? Does not reveal itself easily. It takes heartbreaking sadhana to realize the truth. So my question is devotion enough? ಈ ಪ್ರಶ್ನೆನ ನೀವೊಬ್ಬ ಮಹಿಳೆಯಾಗಿ ಕೇಳ್ತಿದ್ದೀರಾ ಅಥವಾ ಬ್ಯಾಂಕರ್ ಆಗ? ನೀವು ಮಹಿಳೆ ಆಗಿದ್ದರೆ ಭಕ್ತಿ ಸಾಕು, ನೀವು ಬ್ಯಾಂಕರ್ ಆಗಿದ್ದರೆ ನಾವು ತಲೆ ಚೆಚ್ಚೋ ಮತ್ತು ಎದೆ ಬಿರಿಯೋ ಸಾಧನೆ ಮಾಡಬೇಕಾಗಿತ್ತು. ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ಹೌ ಡಿಫಿಕಲ್ಟ್ ದ ಸ್ಪಿರಿಚುವಲ್ ಪ್ರಾಸೆಸ್ ಈಸ್ ಗೋಯಿಂಗ್ ಟು ಬಿ ಫಾರ್ ಯು ಈಸ್ ಡಿಟರ್ಮಿನ್ಡ್ ಬೈ ಯು, ನಾಟ್ ಬೈ ನೇಚರ್ ಆ್ಯಂಡ್ ನಾಟ್ ಬೈ ಯೋ ಗುರು. ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಆಧ್ಯಾತ್ಮಿಕ ಪ್ರಕ್ರಿಯೆ ನಿಮಗೆ ಎಷ್ಟು ಕಷ್ಟವಾಗುತ್ತೆ ಅಂತ ನಿರ್ಧಾರ ಆಗೋದು ನಿಮ್ಮಿಂದ, ಪ್ರಕೃತಿಯಿಂದನೋ ಅಥವಾ ನಿಮ್ಮ ಗುರುಗಳಿಂದನೋ ಅಲ್ಲ. ಪ್ರಕೃತಿ ಅಥವಾ ಅಸ್ತಿತ್ವ ಅಥವಾ ಸೃಷ್ಟಿಕರ್ತ ಮತ್ತು ನಿಮ್ಮ ಗುರುಗಳು ಈ ಪ್ರಕ್ರಿಯೆ ನಿಮಗೆ ಸಾಧ್ಯವಾದಷ್ಟು ಸರಳ ಮತ್ತು ತ್ವರಿತಗೊಳಿಸಲಿಕ್ಕೆ ಇರೋರು. ಯಾಕಂದರೆ ನೀವು ಹೆಚ್ಚು ಸಮಯ ತಗೊಂಡ್ರೆ ಇಲ್ಲಿ ನಿಮ್ಮ ಜೀವನ ವ್ಯರ್ಥವಾಯ್ತಲ್ಲ ಅನ್ನೋ ಪ್ರಶ್ನೆ ಅಲ್ಲ. ಪ್ರಶ್ನೆ ಇರೋದು ನನ್ನ ಜೀವನ ವ್ಯರ್ಥವಾಯ್ತಲ್ಲ ಅಂತ. ನೀವು ಗುರಿ ಮುಟ್ಟಲಿಲ್ಲ ಅಂದರೆ ಅದು ನಿಮ್ಮ ಸೋಲಲ್ಲ, ಅದು ನನ್ನ ಸೋಲು. ನಿಮಗೆ ಗೊತ್ತಲ್ಲ ನನಗೆ ಸೋಲೋದು ಇಷ್ಟ ಇಲ್ಲ. ನಿಮಗೆ ಗೊತ್ತಾಗ್ತಾ ಇದೆಯಾ ನಾನು ಸೋಲೋ ಪಕ್ಷದಲ್ಲಿ ಇರೋಕ್ಕೆ ಬಯಸಲ್ಲ? ನಿಮಗದು ಗೊತ್ತು. ನಾನು ರಸ್ತೆಯಲ್ಲಿ ಗಾಡಿ ಹೇಗೆ ಓಡಿಸ್ತೇನೆ ಅನ್ನೋದನ್ನು ನೀವು ನೋಡಿರಬೇಕು. ಸೋಲೋ ಪಕ್ಷದಲ್ಲಿ ಇರೋದು ನನಗಿಷ್ಟ ಇಲ್ಲ. ನೀವಿಲ್ಲಿ ಮಹಿಳೆಯಾಗಿ ಇದ್ದರೆ ಅದು ಬಹಳ ಸುಲಭ, ಆದರೆ ನೀವು ಬೇರೆ ಏನೇನೋ ಆಗಿದ್ದೀರಾ. ವಿದೇಶಿ ಬ್ಯಾಂಕ್ಗಳನ್ನು ನಿರ್ವಹಿಸೋದು ಬಹಳ ಕಷ್ಟ. ಯಾಕಂದರೆ ಗುಪ್ತ ಷರತ್ತುಗಳಿರುತ್ತವೆ. ನಾವು ಸಹಿ ಮಾಡೋ ಪ್ರತಿಯೊಂದು ಒಪ್ಪಂದದಲ್ಲೂ ಒಂದಲ್ಲ ಒಂದು ಗುಪ್ತ ಷರತ್ತು ಇರುತ್ತೆ. ಅದು ಅತ್ಯಂತ ಸಣ್ಣ ಅಕ್ಷರಗಳಲ್ಲಿ ಬರೆದಿರುತ್ತೆ. ಅದನ್ನು ಓದಕ್ಕೆ ಒಂದು ಜೀವಮಾನನೇ ಬೇಕಾಗಬಹುದು. ಹೀಗಾಗಿ ಹೆಚ್ಚಿನ ಜನ ಓದದೆ ಸಹಿ ಮಾಡ್ತಾರೆ. ಹಾಗಾಗಿ ಎಲ್ಲ ಗುಪ್ತ ಷರತ್ತುಗಳನ್ನು ಅಳಿಸಿ ಹಾಕಿ. ಇಲ್ಲಿ ಬರೀ ಮಹಿಳೆಯಾಗಿ ಇರಿ, ಇಷ್ಟೇ ಸಾಕು. ನೀವಿಲ್ಲಿ ಬರೀ ಗಂಡಸಾಗಿ ಅಥವಾ ಹೆಂಗಸಾಗಿ ಇದ್ದರೆ ಇಷ್ಟೇ ಸಾಕು. ಆಗ ಇಷ್ಟೆಲ್ಲ ಮಾತುಗಳು ಅರ್ಥ ಇಲ್ಲದ್ದು ಅಸಂಬದ್ಧವಾದದ್ದು ಬೇಕಾಗಿಲ್ಲ. ನಾನಿಷ್ಟು ಮಾಡಿದರೆ ಸಾಕು, ನೀವು ಅಲ್ಲಿ ಇರ್ತೀರಿ. ಹಾಗಾಗಿ ಭಕ್ತಿ ಬುದ್ಧಿವಂತಿಕೆಯ ಮತ್ತೊಂದು ಆಯಾಮ. ಆದರೆ ದುರದೃಷ್ಟವಶಾತ್ ಇವತ್ತಿನ ಪ್ರಪಂಚ ಅದನ್ನು ಅರ್ಥ ಮಾಡಿಕೊಂಡಿಲ್ಲ. ಆ ಪುಟ್ಟ ಹುಡುಗ ವಯಲಿನ್ ಬಾರಿಸ್ತಿದ್ದ. ಅವನ ವಯಸ್ಸು ಬರೀ 16. ಅವನು ತನ್ನ ತಂದೆಯ ಪ್ರತಿಭೆಗಿಂತ ಬಹಳ ಹಿಂದೆಯೇನೂ ಇಲ್ಲ, ತುಂಬ ಹತ್ತಿರ ಇದ್ದಾನೆ. ಸ್ವಲ್ಪ ಸಮಯ ಸಾಕು ಅವನು ಅಲ್ಲಿ ಮುಟ್ಟಕ್ಕೆ. It's going to take a little time for the boy to catch up. ಅದು ಅವನಿಗೆ ಬಂದದ್ದು ಬರೀ ತರಬೇತಿಯಿಂದಲ್ಲ, ಅದು ಬಂದದ್ದು ಅವನ ಭಕ್ತಿಯಿಂದ. ಅವನು ತನ್ನ ತಂದೆ ಪಕ್ಕದಲ್ಲಿ ಎಷ್ಟು ಪ್ರೀತಿ ಮತ್ತು ಭಕ್ತಿಯಿಂದ ಕೂತಿದ್ದ ಅವನ ಕಣ್ಣುಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಅವನು ತನ್ನ ತಂದೆಯ ಕಡೆ ಎಷ್ಟು ಪ್ರೀತಿ ಮತ್ತು ಭಕ್ತಿಯಿಂದ ನೋಡ್ತಾನೆ. ಇಂಥದ್ರಲ್ಲಿ ಕಲಿಕೆ ಸಂಪೂರ್ಣವಾಗಿ ಬೇರೆ ರೀತಿಯಲ್ಲಿ ಆಗುತ್ತೆ. ಒಂದು ಕಾಲದಲ್ಲಿ ಒಬ್ಬ ಅದ್ಭುತ ಸಂತರಿದ್ದರು ಆಂಧ್ರ ಪ್ರದೇಶದಲ್ಲಿ. ಅವರ ಒಂದು ಚಿಕ್ಕ ಪುಸ್ತಕನೂ ಇಲ್ಲದೇ ಇರೋ ಮನೆ ಆಂಧ್ರ ಪ್ರದೇಶದಲ್ಲಿ ಇಲ್ಲ. ಅವರ ಹೆಸರು ವೇಮನ್ನ. ಅವರ ಹೆಸರು ಬೇರೆ ಏನೋ ಇತ್ತು, ಆದರೆ ಅವರನ್ನು ವೇಮನ್ನ ಅಂತ ಎಲ್ಲರೂ ಕರೀತಿದ್ರು. ಆದ್ದರಿಂದ ಅವರ ಹೆಸರು ವೇಮನ್ನ. ಅವರು ತಮ್ಮ ಗುರುಗಳ ಜೊತೆ ಇದ್ದರು. ವೇಮನ್ನ ಸ್ವಲ್ಪ ಮಂದ ಬುದ್ಧಿ ಹುಡುಗ, ಅವರೊಬ್ಬ ಮಂದ ಸಂಗಾತಿ. ಅವರು ಎಷ್ಟು ಬೆಪ್ಪರೆಂದರೆ ಯಾವುದು ಸುಲಭವಾಗಿ ತಿಳಿತಿರಲಿಲ್ಲ. ನನ್ನ ಹತ್ರ ಅಂಥವರು ಬಹಳ ಜನ ಇದ್ದಾರೆ, ಮತ್ತು ಅವರು ಅದ್ಭುತ ಕೆಲಸ ಮಾಡ್ತಿದ್ದಾರೆ. ಅವರು ಏನನ್ನ ಬೇಕಾದರೂ ಮಾಡಬಲ್ಲರು, ಬುದ್ಧಿವಂತರು. ಯಾರು ತಮ್ಮನ್ನು ಬೌದ್ಧಿಕವಾಗಿ ಸ್ಮಾರ್ಟ್ ಅಂದುಕೊಂಡಿರ್ತಾರೋ ಅವರೇ ಈಶಾದಲ್ಲಿ ಎಲ್ಲ ಥರದ ಗೊಂದಲದಲ್ಲಿ ಸಿಕ್ಕಾಕ್ಕೊಂಡಿರ್ತಾರೆ. ಬೆಪ್ಪರು ಅದ್ಭುತವಾಗಿರ್ತಾರೆ. ಬೇರೆಯವರಿಗೆ ಅನ್ನಿಸಬಹುದು ಅವನು ಏನೂ ಇಲ್ಲ ಅಂತ, ಆದರೆ ಅವರ ಕೆಲಸದ ಫಲಿತಾಂಶ ನೋಡಿ, ಅದು ಅದ್ಭುತವಾಗಿರುತ್ತೆ. ಹಾಗಾಗಿ ಈ ಪೆದ್ದ ವೇಮನ್ನ
ಎಲ್ಲರ ತಮಾಷೆಯ ವಸ್ತುವಾಗಿದ್ದ. ಆದರೆ ಗುರುಗಳಿಗೆ ಈ ಹುಡುಗನ ಮೇಲೆ ಸ್ವಲ್ಪ ಮಮತೆ, ಯಾಕಂದರೆ ಅವನು ಉಳಿದವರ ಥರ ಚೂಟಿ ಹುಡುಗ ಅಲ್ಲ. ಒಂದಿನ ಗುರುಗಳಿಗೆ ಮುಖ್ಯವಾದ ಕಾರ್ಯಕ್ರಮ ಇತ್ತು, ಹಾಗಾಗಿ ಅವರು ನದಿಗೆ ಸ್ನಾನ ಮಾಡೋಕ್ಕೆ ಹೋಗಿರ್ತಾರೆ. ಮಡಿಚಿದ ಬಟ್ಟೆಗಳನ್ನು ವೇಮನ್ನಂಗೆ ಕೊಟ್ಟು, ಈ ಬಟ್ಟೆಗಳನ್ನು ನಿನ್ನ ಕೈಯಲ್ಲಿ ಹಿಡ್ಕೊಂಡು ಇಲ್ಲೇ ನಿಂತ್ಕೊಂಡಿರು, ಕೆಳಗೆ ಇಡಬೇಡ, ನೆಲ ಹಸಿ ಇದೆ ಮತ್ತು ಬಟ್ಟೆಗಳು ಕೊಳೆಯಾಗುತ್ತವೆ, ಕೆಳಕ್ಕಿಡಬೇಡ, ಕೈಯಲ್ಲಿ ಹಿಡ್ಕೊಂಡಿರು ಅಷ್ಟೇ. ಗುರುಗಳು ವಾಡಿಕೆಯಂತೆ ಮುಳುಗ ಹಾಕಿ ಸ್ನಾನ ಮುಗಿಸಿ ಮೇಲೆ ಬಂದು ನೋಡಿದ್ರೆ ಆ ಹುಡುಗ ಬಟ್ಟೆಗಳನ್ನು ಕೆಳಗಿಟ್ಟಿದ್ದ. ಬಟ್ಟೆಗಳು ಮಣ್ಣಾಗಿದ್ವು. ಅವನು ಕೆಳಗಿಟ್ಟದ್ದು ಏಕಂದರೆ ಗುರುಗಳು ಹೀಗೆ ನೋಡಿದಾಗ ಅವನಿಗೆ ಅನ್ನಿಸ್ತು ಗುರುಗಳಿಗೆ ಏನೋ ಬೇಕಾಗಿದೆ ಅಂತ. ಹಾಗಾಗಿ ಬಟ್ಟೆಗಳನ್ನು ಕೆಳಗಿಟ್ಟು ಗುರುಗಳ ಕಡೆಗೆ ಓಡ್ದ. ಅವನು ಸರಳ ವ್ಯಕ್ತಿ, ಒಂದ್ಸಾರಿ ಒಂದೇ ವಿಷಯ, ಒಂದ್ಸಲಕ್ಕೆ ಎರಡು ವಿಷಯಗಳನ್ನು ಅವನಿಗೆ ನಿಭಾಯಿಸೋಕ್ಕಾಗಲ್ಲ. ಯಾಕಂದರೆ ಇವು ಎರಡು ವಿಷಯಗಳು, ಬಟ್ಟೆಗಳು ಮತ್ತು ಗುರುಗಳು, ಎರಡು ಅಂದರೆ ಗೊಂದಲ. ಗುರುಗಳು ಅವನ ಕಡೆ ನೋಡಿದರು. ಈಗ ಅವರಿಗೆ ಎಲ್ಲೋ ಹೋಗಬೇಕಾಗಿದೆ, ಬಟ್ಟೆಗಳು ಕೊಳೆಯಾಗಿವೆ, ಕೆಳಗೆ ಇಡಬೇಡ ಅಂತ ಮತ್ತೆ ಮತ್ತೆ ಹೇಳಿದರು, ಆದರೂ ಇವನು ಕೆಳಗಿಟ್ಟಿದ್ದಾನೆ. ಅದಕ್ಕೆ ಅವರು ಅವನಿಗೊಂದು ಸಣ್ಣ ಚಾಕು ತುಂಡು ಕೊಟ್ಟು ಹೇಳಿದರು, ಅಯ್ಯೋ ಮುಟ್ಟಾಳ, ನಿಮಗೆ ಬೇರೆ ಏನು ಮಾಡೋಕ್ಕೆ ಬರಲ್ಲ, ಇಲ್ಲಿ ಕೂತ್ಕೊಂಡು ರಾಮ 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 ಅಂತ ಈ ಬಂಡೆ ಮೇಲೆ ಬರಿ, ಬೇರೆ ಏನೂ ಮಾಡಬೇಡ, ನಿನಗೆ ಬೇರೆ ಏನೂ ಮಾಡೋಕ್ಕೆ ಬರಲ್ಲ, ಇಷ್ಟೇ ಮಾಡಬೇಕು, ನಿಮಗೆ ಅನುಗ್ರಹ ಆಗಬಹುದು ಅಂತ ಆಶಿಸ್ತೀನಿ, ಇಲ್ಲಿ ಕೂತ್ಕೊಂಡು ರಾಮ 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 ಅಂತ ಈ ಬಂಡೆ ಮೇಲೆ ಮತ್ತೆ ಮತ್ತೆ ಅದೇ ಸ್ಥಳದ ಮೇಲೆ ಬರಿ. ಹುಡುಗಂಗೆ ಬಹಳ ನಾಚಿಕೆ ಆಯಿತು, ಗುರುಗಳ ನಂಬಿಕೆ ಉಳಿಸ್ಕೊಳ್ಳಿಲ್ಲ ಅಂತ ನೋವಾಯಿತು. ಗುರುಗಳು ಇಷ್ಟು ಸಲ ಹೇಳಿದರೂ ನಾನು ತಿಳ್ಕೊಳ್ಳಿಲ್ಲ. ಹಾಗಾಗಿ ಅವನು ಬರೆಯಕ್ಕೆ ಪ್ರಾರಂಭ ಮಾಡಿದ. ಗುರುಗಳು ಗಡಿಬಿಡಿಯಿಂದ ಹೊರಟು ಹೋದರು. ಪೂರ್ತಿ ದಿನದ ನಂತರ ತಮ್ಮ ಕೆಲಸ ಮುಗಿಸಿ ಸಂಜೆಗೆ ವಾಪಸ್ ಬಂದರು ಮತ್ತು ಮೊದಲನೇದಾಗಿ ಆ ಹುಡುಗ ಎಲ್ಲಿದ್ದಾನೆ ಅಂತ ಕೇಳಿದರು. ಯಾಕಂದರೆ ಆ ಹುಡುಗನ ಜೊತೆ ಒರಟಾಗಿ ಮಾತಾಡಿದ್ದಕ್ಕೆ ಬೇಸರ ಅನಿಸಿತ್ತು. ಹುಡುಗ ಎಲ್ಲೂ ಕಾಣ್ತಾ ಇಲ್ಲ. ಅಯ್ಯೋ ಹೌದಲ್ಲ, ನಾನು ಅವನಿಗೆ ರಾಮ ಬರೆಯೋಕ್ಕೆ ಹೇಳಿದೆ, ಮುಂದಿನ ನಿರ್ದೇಶನ ಕೊಡಲಿಲ್ಲ, ಅವನು ಅಲ್ಲೇ ಇರಬೇಕು, ಅವರು ಅಲ್ಲಿ ಹೋದರು. ಆ ಹುಡುಗ ಇನ್ನೂ ರಾಮ ಅಂತ ಬರೀತಾನೇ ಇದ್ದ. ಚಾಕ್ ಯಾವಾಗಲೂ ಮುಗಿದು ಹೋಗಿತ್ತು. ಅವನ ತೋರ್ಬೆರಳು ಮತ್ತು ಹೆಬ್ಬೆರಳುಗಳು ಸವದು ಹೋಗಿದ್ವು ಇಲ್ಲಿವರೆಗೆ. ಆದರೂ ಅವನು ಇನ್ನೂ ರಾಮ 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 ಅಂತ ಬರೀತಾನೇ ಇದ್ದ. ಗುರುಗಳು ಅವನನ್ನು ಕರೆದು ಅಪ್ಪಿಕೊಂಡ್ರು. ಮತ್ತು ಈ ಹುಡುಗ ಎಷ್ಟು ಅಂತ ನನಗೆ ಗೊತ್ತಿಲ್ಲ, ಈ ಬಗ್ಗೆ ಗೊತ್ತಿರೋರು ಯಾರಾದರೂ ಹೇಳಬೇಕು. ಅವರು ನೂರಾರು ಅದ್ಭುತವಾದ ಕವಿತೆಗಳನ್ನು ಬರೆದರು. ನೂರಾರು ವರ್ಷ ಆಗೋಗಿದ್ರು, ಈಗಲೂ ಇವತ್ತಿಗೂ ವೇಮನ್ನನ ಕವಿತೆಗಳ ಪುಸ್ತಕ ಇಲ್ಲದೇ ಇರೋ ತೆಲುಗು ಮಾತಾಡೋ ಮನೆಗಳಿಲ್ಲ. ಪ್ರತಿಯೊಂದು ಮನೆಯಲ್ಲೂ ಇವೆ. ಓದಕ್ಕೆ ಮತ್ತು ಬರೆಯೋಕ್ಕೆ ಬರೋ ಮನೆಗಳಲ್ಲಿ ಅದು ಇದ್ದೇ ಇರುತ್ತೆ. ಎಲ್ರಿಗೂ ಅವರ ಕವಿತೆಗಳ ಪರಿಚಯ ಇದೆ. ಅದ್ಭುತ ಕವಿತೆಗಳನ್ನು ಅವರು ಭಕ್ತಿಯ ಪ್ರವಾಹದಲ್ಲಿ ಹೊರಹಾಕಿದರು. ಭಕ್ತಿ ಏನೆಲ್ಲ ಮಾಡಬಹುದು. ಭಕ್ತಿ ಬುದ್ಧಿವಂತಿಕೆ ಇನ್ನೊಂದು ಆಯಾಮ. ಭಕ್ತಿ ಅಂದರೆ ಬುದ್ಧಿವಂತಿಕೆ. ನೀವಿದನ್ನು ದೊಡ್ಡ ಬುದ್ಧಿವಂತಿಕೆ ಅಂತ ಅರ್ಥ ಮಾಡ್ಕೋತೀರ, ಮತ್ತು ನಿಮ್ಮ ಪುಟ್ಟ ಬುದ್ಧಿಮತ್ತೆನ ಬದಿಗಿಡ್ತೀರ, ಇದು ಭಕ್ತಿ. ಭಕ್ತಿ ಅಂದರೆ ಪ್ರತಿದಿನ ಪೂಜೆ ಮಾಡೋದು, ಅದು ಇದು ಮಾಡೋದಲ್ಲ. ಭಕ್ತಿ ಅಂದರೆ ಜೀವನದ ಜೊತೆ ನಿಮ್ಮ ಒಳಗೊಳ್ಳುವಿಕೆ ಎಷ್ಟು ಪರಿಪೂರ್ಣವಾಗಿದೆ ಅಂದರೆ ನೀವು ಅಲ್ಲಿ ಮುಖ್ಯ ಆಗಲ್ಲ. ನೀವು ಕೈಗೆತ್ತಿಕೊಂಡಿರೋ ವಿಷಯದಲ್ಲಿ ನಿಮ್ಮ ಒಳಗೊಳ್ಳುವಿಕೆ ಎಷ್ಟು ಪರಿಪೂರ್ಣವಾಗಿದೆ ಅಂದರೆ ನೀವು ಯಾರು ಅನ್ನೋದು ಮುಖ್ಯವಾಗಲ್ಲ. ಆಗ ನೀವೊಬ್ಬ ಭಕ್ತರು. ಭಕ್ತಿ ಅಂದರೆ ನೀವು ನಿಮ್ಮಿಂದ ಹೊರಗುಳಿದಿದ್ದೀರಿ, ಅದು ಭಕ್ತಿ.